ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 237 ಮಹಾಪಿರಮಿಡ್ ಅದೇ ಸತ್ಯಗಳನ್ನು ಪ್ರಕಟಿಸುತ್ತದೆ ಅರಸನ ಕೊಠಡಿಯು ವಾಯು ಸಂಚಾರ ಕೊಳವೆಗಳನ್ನು ತೆರೆದಿದ್ದಾಗಿದ್ದರೂ ಮೂಲತಃ ರಾಣಿಯ ಕೊಠಡಿಯಲ್ಲಿ ಇರುವ ವಾಯು ಸಂಚಾರ ಕಿಂಡಿಗಳು ವಿಚಿತ್ರವಾಗಿ ಮುಚ್ಚಿಕೊಂಡಿದ್ದವು ವಾಯು ನಳಿಗೆಗಳು ಮಹಾಪಿರಮಿಡ್ನ ಹೊರಗಡೆಯಿಂದ ರಾಣಿ ಕೊಠಡಿಯ ಒಳಗೋಡೆಗಳ ಮೇಲೆ 5 ಅಂಗುಲಗಳಲ್ಲಿ ಮುಕ್ತಾಯಗೊಳ್ಳುತ್ತದೆ ರಾಣಿ ಕೊಠಡಿಯ ಎರಡೂ ಕಡೆಗಳಲ್ಲಿ ಈ 5 ಅಂಗುಲಗಳ ದಪ್ಪವನ್ನು ಹೊರತುಪಡಿಸಿ ಎಲ್ಲಾ ಕಡೆಗಳಲ್ಲಿಯೂ ಕಲ್ಲುಗಳಿರುತ್ತವೆ ಈ ದಪ್ಪವಾದ ಭಾಗವು ಉಳಿಯಿಂದ ಕೆತ್ತಲ್ಪಟ್ಟು ಮಹಾಪಿರಮಿಡ್ನ ಶಿಲ್ಪದ ಮೇಲೆ ವಿನ್ಯಾಸವೊಂದನ್ನು ಇತರೆ ಎಲ್ಲಾ ವೈಶಿಷ್ಟ್ಯಗಳಂತೆ ತೋರಿಸುವುದಾಗಿದೆ ಮಾನ್ಯ ವೇಮನ್ಸ್ ಡಿಕ್ಸ್ಟನ್ ಎಂಬಾತನು ರಾಣಿ ಕೊಠಡಿಯ ಪರೀಕ್ಷೆಯನ್ನು ಮಾಡುವಾಗ ಇದನ್ನು ಕಂಡುಕೊಂಡನು ಆತನು ಗೋಡೆಯು ಒಂದು ಭಾಗದಲ್ಲಿ ಟೊಳ್ಳಾಗಿರುವುದನ್ನು ಗಮನಿಸಿದನು ಅದರ ಮೇಲ್ಮೈಯನ್ನು ಒಡೆದಾಗ ಒಂದು ವಾಯುನಾಳ ಕಂಡುಬಂದಿತು ಅದೇ ಪ್ರಕ್ರಿಯೆಯಿಂದ ಆತನು ಅದರ ಜೋಡಿಯನ್ನು ಎದುರಿನ ದಿಕ್ಕಿನ ಗೋಡೆಯಲ್ಲಿ ಕಂಡುಕೊಂಡನು ಈ ರೀತಿಯಲ್ಲಿ ಪಿರಮಿಡ್ ಸತ್ಯವೇದದೊಂದಿಗಿನ ಸಾಮರಸ್ಯದೊಂದಿಗೆ ರಾಣಿಯ ಕೊಠಡಿಯಲ್ಲಿ ಪ್ರತಿನಿಧಿಸುವಂತೆ ಪರಿಪೂರ್ಣವಾದ ಮಾನವ ಸ್ಥಿತಿಯನ್ನು ವಿಫುಲವಾದ ಸಿದ್ಧತೆಗಳನ್ನು ಮಾಡಲಾಗಿದೆ ಮತ್ತು ಇವುಗಳು ನಮ್ಮ ಅಗತ್ಯತೆಯನ್ನು ಕಾಪಾಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಶಾಶ್ವತ ಕಾಲ ಇರುವುದಾಗಿದೆ ಇದು ಹೇಳುವುದನ್ನು ಕೇಳಿಸಿಕೊಂಡ ಮೇಲೆ ನಾವು ಕಲ್ಲು ಸಾಕ್ಷ್ಯ ಮತ್ತು ಅದರ ಪುರಾವೆಗಳ ಬಗ್ಗೆ ಏನು ತಿಳಿದುಕೊಳ್ಳಬಹುದು ಅಂತಹ ಪುರಾವೆಗಳು ಯಾವುದೇ ಪವಿತ್ರ ಗ್ರಂಥದ ವಚನವು ಈ ಪ್ರಸ್ತಾಪದ ಬಗ್ಗೆ ಸಂಬಂಧ ಹೊಂದಿಲ್ಲವಾದರೂ ಅವು ನಿಜವಾಗಿಯೂ ವಿಶಿಷ್ಟವು ಎದ್ದು ಕಾಣುವಂತಹವುಗಳೂ ಆಗಿವೆ ಆದರೆ ಪಿರಮಿಡ್ನ ಪುರಾವೆಗಳನ್ನು ಕೇಳಿಸಿಕೊಳ್ಳುವ ಮೊದಲು ಪವಿತ್ರ ಗ್ರಂಥಗಳು ಈಗಾಗಲೇ ಸ್ಪಷ್ಟವಾಗಿ ಮತ್ತು ಸಕಾರಾತ್ಮಕವಾಗಿ ಈ ಪರಿಸ್ಥಿತಿಗಳು ಮತ್ತು ದಿನಾಂಕಗಳ ಬಗ್ಗೆ ಪ್ರಕಟಿಸಿವೆ ಅದರ ಅದ್ಭುತವಾದ ಒಪ್ಪಂದವು ಮತ್ತು ಅದರ ಸಮರ್ಥನೆಯು ದುಪ್ಪಟ್ಟು ಮಹತ್ವವುಳ್ಳದ್ದು ಎದ್ದು ಕಾಣುವವುಗಳೂ ಆಗಿರುತ್ತವೆ ಈಗ ಲೌಕಿಕ ಬುದ್ಧಿವಂತರು ದೇವರ ವಾಕ್ಯವನ್ನು ಬಳಕೆಯಲ್ಲಿಲ್ಲದ ಮತ್ತು ಅವೈಜ್ಞಾನಿಕ ಎಂದು ಒಪ್ಪಿಕೊಳ್ಳದೇ ಇರುವಾಗ ಕಲ್ಲಿನ ಸಾಕ್ಷಿಯು ಮಾತನಾಡುವುದು ಮತ್ತು ಸತ್ಯವೇದದ ಸಾಕ್ಷ್ಯವನ್ನು ಸಮರ್ಥಿಸುವುದು ನಿಜವಾಗಿಯೂ ದಿಗ್ಭ್ರಮೆಯನ್ನುಂಟು ಮಾಡುವುದಾಗಿದೆ ಮನುಷ್ಯನು ಎಂದಿಗೂ ಪರಿಪೂರ್ಣನಾಗಿರಲಿಲ್ಲ ಮತ್ತು ಅದರಿಂದ ಎಂದಿಗೂ ಬೀಳಲಿಲ್ಲ ಆತನು ದೇವರ ಸ್ವರೂಪದಲ್ಲಿರಲಿಲ್ಲ ಎಂದು ಲೌಕಿಕ ಬುದ್ಧಿವಂತರು ಹೇಳಿಕೊಳ್ಳುತ್ತಿರುವ ಸಮಯದಲ್ಲಿ ಮನುಷ್ಯನ ಪತನದ ಬಗ್ಗೆ ಅದರ ಸಾಕ್ಷ್ಯವನ್ನು ಕೇಳಲು ಗಮನಾರ್ಹವಾಗಿದೆ ಅದರ ಸಾಕ್ಷ್ಯವನ್ನು ಕೇಳಲು ಯಾರು ಸುವಾರ್ತೆಯನ್ನು ದೈವಿಕ ಸ್ವಭಾವಕ್ಕೆ ಅಥವಾ ಮಾನವನ ನೀತಿ ನಿರ್ಣಯ ಧರ್ಮಶಾಸ್ತ್ರ ಮತ್ತು ಜೀವನವನ್ನು ನೀತಿ ನಿರ್ಣಯ ಧರ್ಮಶಾಸ್ತ್ರದ ಒಡಂಬಡಿಕೆಯ ಮೂಲಕ ಅಥವಾ ಅಂಗೀಕಾರದ ಮೂಲಕ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಈ ಸಮಯದಲ್ಲಿ ಮೋಶೆಯ ಧರ್ಮಶಾಸ್ತ್ರವು ಜೀವನಕ್ಕೆ ಏಕೈಕ ಮಾರ್ಗವಾಗಿದೆ ಎಂದು ಅನೇಕ ಉಪದೇಶಗಳು ಹೇಳುವುದು ಖಂಡಿತವಾಗಿಯೂ ಸಂತೋಷಕರ ನಿಜವಾಗಿಯೂ ಮಹಾಪಿರಮಿಡ್ನಲ್ಲಿ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಂಡುಬರುತ್ತದೆ ರೋಮ 1:20 ಕೆಲವರು ದೇವರ ಲಿಖಿತ ವಾಕ್ಯವನ್ನು ಧಿಕ್ಕರಿಸುವಂತೆ ಕಲ್ಲು ಸಾಕ್ಷ್ಯದ ಪುರಾವೆಗಳ ಬಗ್ಗೆಯೂ ಧಿಕ್ಕರಿಸಬಹುದು ಆದರೆ ಅವರ ಧಿಕ್ಕಾರವು ನಾವು ಉತ್ತರಿಸುವುದೇನೆಂದರೆ ಈ ವಿಚಿತ್ರವಾದ ಸಂಗತಿಗಳ ಔಚಿತ್ಯದ ಬಗ್ಗೆ ಪರಿಗಣಿಸಿರಿ ಇಲ್ಲವಾದಲ್ಲಿ ಭವಿಷ್ಯದ ಬಗ್ಗೆ ಪ್ರವಾದನೆಯನ್ನು ಹುಡುಕುವ ಸಾಹಸವನ್ನು ಮಾಡಿರಿ ಮತ್ತು ನಿಮ್ಮ ಪ್ರವಾದನೆಯ ಫಲಿತಾಂಶವೇನೆಂದು ನೋಡಿರಿ ಮುಂದಿನ ಸಂಗತಿಗಳನ್ನು ಮುಂದಾಗಿ ತಿಳಿಸಲು ಯಾವುದೇ ಸ್ಫೂರ್ತಿಯೂ ಬೇಕಾಗಿಲ್ಲ ಎಂಬುದನ್ನು ನಮಗೆ ಸಾಬೀತುಪಡಿಸಿರಿ ಲೋಕಜ್ಞಾನದ ಮಾದರಿಯನ್ನು ನಮಗೆ ತೋರಿಸಿರಿ ಯಾಕೋಬ್ಯರ ಅರಸನಾದ ಯೆಹೋವನು ಹೀಗೆನ್ನುತ್ತಾನೆ ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ ಭವಿಷ್ಯತ್ತನ್ನು ನಮಗೆ ತಿಳಿಸಲಿ ನಡೆದ ಸಂಗತಿಗಳ ವಿಷಯವನ್ನು ಸೂಚಿಸಿರಿ ನಾವು ಅವುಗಳನ್ನು ಮನಸ್ಸಿಗೆ ತಂದು ಅವುಗಳ ಪರಿಣಾಮವನ್ನು ಗ್ರಹಿಸುವೆವು ಅಥವಾ ಭವಿಷ್ಯತ್ತುಗಳನ್ನು ಅರುಹಿರಿ ನೀವು ದೇವರುಗಳೆಂದು ಅಂದರೆ ಪರಾಕ್ರಮಿಗಳು ಎಂದು ನಮಗೆ ಅರಿವು ಹುಟ್ಟುವಂತೆ ಮುಂದಾಗತಕ್ಕವುಗಳನ್ನು ತಿಳಿಸಿರಿ ಎಂಬುವಂಥದ್ದೇ